ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಜಾರಿ ಹಕ್ಕೋತ್ತಾಯ ಸಮಿತಿ ಈ ತಿಂಗಳ 28ರಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸಿ ಜಾರಿ ಹಕ್ಕೋತ್ತಾಯ ಸಮಿತಿ ಈ ತಿಂಗಳ 28ರಂದು ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ಮುಖಂಡ ಲಕ್ಷ್ಮೀಕಾಂತ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 28ರಿಂದ 31ರವರೆಗೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಜಾತಿ ವ್ಯವಸ್ಥೆಯಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ವಂಚಿತರಾದ ಅಸ್ಪೃಶ್ಯ ಸಮುದಾಯಗಳಿಗೆ ನೀಡಲಾದ ಶೇಕಡ 15ರ ಮೀಸಲಾತಿ ದುರ್ಬಳಕೆಯಾಗುತ್ತಿದೆ. ದೇಶದ ಯಾವ ರಾಜ್ಯದ ಮೀಸಲಾತಿ ಪಟ್ಟಿಯಲ್ಲೂ ಇಲ್ಲದ ಸ್ಪರ್ಶ ಸಮುದಾಯದ ಬೂದಿ, ಲಂಬಾಣಿ, ಕೊರಚಾ, ಕೊರಮ ಜಾತಿಗಳು ಎಲ್ಜಿ ಹಾವನೂರು ವರದಿಯಂತೆ ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಸೇರಿರುವುದು ದುರಾದೃಷ್ಟಕರ ಎಂದರು. ಕೇಂದ್ರ ಸಚಿವ ಸಂಪುಟದಲ್ಲಿ ಒಮ್ಮತವಾಗಿ ತೀರ್ಮಾನಿಸಿ ಸಂಸತ್ತಿನಲ್ಲಿ ಅನುಮೋದನೆ ಪಡೆದು ಅಂತಿಮವಾಗಿ ರಾಷ್ಟಪತಿಗಳ ಅನುಮೋದನೆಗೊಂಡು ಗೆಜೆಟ್ ಮೂಲಕ ಬಂದ ನಂತರವೇ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಸೇರಲು ಸಾಧ್ಯ. ಆದರೆ 1978ರಲ್ಲಿ ಇದ್ಯಾವ ಪ್ರಕ್ರಿಯೆ ಇಲ್ಲದೆ ಬೋವಿ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲಾಗಿದೆ. ಬೋವಿ ಸಮಾಜವನ್ನು ಪರಿಶಿಷ್ಟ ಜಾತಿಯಿಂದ ಹೊರಹಾಕುವಂತೆ ನ್ಯಾಯಾಲಯ ತೀರ್ಪು ನೀಡಿದರೂ ರಾಜಕೀಯ ಪ್ರಭಾವದಿಂದಾಗಿ ಪಟ್ಟಿಯಲ್ಲಿ ಮುಂದುವರೆದಿದೆ ಎಂದು ಹೇಳಿದರು. ತಲತಲಾಂತರದಿಂದ ಅಸ್ಪೃಶ್ಯತೆಯಿಂದ ನಲುಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ವಂಚಿತರಾದ ಮಾದಿಗ ಹಾಗೂ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಡಾ ಲಕ್ಷ್ಮೀಕಾಂತ್ ಹೇಳಿದರು. ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಘನ ಸರ್ಕಾರ ಈ ಸಮಾಜದ ಒಂದು ಕಳಕಳಿಯನ್ನ ತುಂಬು ಹೃದಯದಿಂದ ಸ್ವೀಕರಿಸುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜದ ಜೊತೆಗೆ ಇದ್ದಾರೆ ಅಂತ ಎಲ್ಲರೂ ನಂಬಿದ್ದೀವಿ. 31ನೇ ತಾರೀಕು ನಮ್ಮ ಸಮಾಜದ ಪರವಾಗಿ, ಮಾದಿಗ ಜನತೆಯ ಪರವಾಗಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಭಾಳ ಕಾತುರದಿಂದ ತುಂಬ ಗ್ರಾವಿಟಿಯಿಂದ ಕಾಯ್ತಾ ಇದ್ದೀವಿ ಏನು ಡಿಸಿಷನ್ ತಗೊಳ್ತಾರೆ ಅಂತ ಅಂತಂದು ಪಾಸಿಟಿವ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಈ ಬಾರಿ ನಮ್ಮ ಸಮಾಜ ಈ ವರದಿಯನ್ನು ಯಾರು ನಮ್ಮನ್ನು ಬೆಂಬಲಿಸ್ತಾರೋ ಅವರಿಗೆ ನಮ್ಮ ಸಮಾಜದ ಬೆಂಬಲ ಯಾವಾಗಲೂ ಇರುತ್ತೆ. ಈ ಸಮಾಜಕ್ಕೆ ಯಾರು ಬೆನ್ನೆಲುಬಾಗಿ ನಿಂತ್ಕೋತಾರೋ ಯಾವುದೇ ಪಾರ್ಟಿ ಆಗಿರಲಿ ಅವರಿಗೆ ಈ ಬಾರಿ ನಮ್ಮ ಸಮಾಜ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಜಿ ಸದಾಶಿವ ಆಯೋಗದ ವರದಿ ಯಥಾವತ್ತಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಸ್ಪರ್ಶ ಜಾತಿಗಳನ್ನು ಮೀಸಲಾತಿ ಪಟ್ಟಿಯಿಂದ ಹೊರಗಿಟ್ಟು ಸಾಮಾಜಿಕ ನ್ಯಾಯ ಕಾಪಾಡಬೇಕು. ಮಾದಿಗ ಅಭಿವೃದ್ದಿ ನಿಗಮ ಸ್ಥಾಪಿಸಬೇಕು. ತುಮಕೂರಿನಲ್ಲಿ ಬಾಬಾ ಜಗಜೀವನ್ ರಾಮ್ ಭವನವನ್ನು ಶೀಘ್ರ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ಡಿಟಿ ವೆಂಕಟೇಶ್, ಎಚ್ಎನ್ ಮಂಜುನಾಥ್, ಜಲಗಿರೀಶ್, ವೆಂಕಟೇಶ್, ಮೋಹನ್ ಕುಮಾರ್, ಬಂಡೆಕುಮಾರ್, ಚೇತನ್, ಯೋಗೀಶ್ ಹಾಜರಿದ್ದರು. ಕುಣಿಗಲ್ನಲ್ಲಿ ರೈತ ದಿನ ನಡೆಯಿತು. ರೈತರೇ ಆಡಳಿತ ನಡೆಸುವಂತಹ ಸರ್ಕಾರ ಬಂದರೆ ಮಾತ್ರ ರೈತರ ಸಮಸ್ಯೆ ಬಗೆಹರಿಯುತ್ತದೆ ಎಂದು ರೈತ ಸಂಘ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ರೈತರ ಸಮಸ್ಯೆಗಳು ಇತ್ಯರ್ಥಗೊಂಡು ರೈತ ನೆಮ್ಮದಿಯುತ ಜೀವನ ನಡೆಸಬೇಕಾದರೆ ರೈತನೇ ವಿಧಾನಸೌಧ, ಪಾರ್ಲಿಮೆಂಟ್ನಲ್ಲಿ ಅಧಿಕಾರಕ್ಕೆ ಬರಬೇಕಾದ ಅಗತ್ಯತೆ ಹೆಚ್ಚಿದೆ ಎಂದು ಹಸಿರು ಸೇನೆ ಮತ್ತು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಕಚೇರಿ ಆವರಣದಲ್ಲಿ ತಾಲೂಕು ರೈತ ಸಂಘ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ಜನಾಂಗದ ದಿನಾಚರಣೆ ಮಾಡುತ್ತೇವೆ. ರೈತರ ಸೈನಿಕರ ದಿನಾಚರಣೆ ಸಾರ್ವಜನಿಕವಾಗಿ ಮಾಡಲ್ಲ. ರೈತರಿಗೆ ಯಾವುದೇ ಪ್ರಶಸ್ತಿ ನೀಡಿ ಗೌರವಿಸಲ್ಲ. ರೈತ ಲಾಭವಾಗಲಿ ನಷ್ಟವಾಗಲಿ ಕಷ್ಟಪಟ್ಟು ದುಡಿದು ಸಾಲದ ಸುಳಿಯಲ್ಲಿ ಸಿಲುಕಿದ್ರೂ ಎದೆಗುಂದದೆ ತನ್ನ ಕಾಯಕ ಮಾಡಿ ದೇಶಕ್ಕೆ ಅನ್ನ ನೀಡುತ್ತಾನೆ. ಆ ಅನ್ನ ತಿಂದು ಸೈನಿಕರಿಗೆ ಬಲ, ರಾಜಕಾರಣಿಗಳಿಗೆ ಮಾತನಾಡುವ ತಾಕತ್ತು ಬರುತ್ತದೆ. ಆದರೂ ರೈತನ ಗುರುತಿಸುವ ಯಾವುದೇ ಕೆಲಸವಾಗದೇ ಇರುವುದು ಖಂಡನೀಯ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಪೂರೈಸಿದರೂ ದೇಶದ ಬೆನ್ನೆಲುಬಾದ ರೈತನ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ. ಸಾವಿರಾರು ರೈತರು ಸಾಲಬಾಧೆಯಿಂದ ಸಾವನ್ನಪ್ಪುತ್ತಿದ್ದಾರೆ. ರೈತರ ಹೆಸರೇಳಿಕೊಂಡು ಅಧಿಕಾರಕ್ಕೆ ಇರುವವರು ರೈತರನ್ನ ಸಮಸ್ಯೆಯಲ್ಲೇ ಇಟ್ಟಿರುತ್ತಾರೆ. ರೈತರು ಸ್ವಾವಲಂಬಿಯಾದರೆ ತಮ್ಮ ಬೆಳೆ ಬೇಯುವುದಿಲ್ಲ ಎಂದರು. ರೈತರು ಪ್ರಭುಗಳಾಗಿ ಜನಪ್ರತಿನಿಧಿಗಳು ಸೇವಕರಾಗಬೇಕಿತ್ತು, ಇದು ಉಲ್ಟಾ ಆಗಿದೆ.
ರೈತರ ಸಮಸ್ಯೆ ಬಗೆಹರಿದು ರೈತರು ನೆಮ್ಮದಿಯುತ ಜೀವನಕ್ಕೆ ರೈತರ ಮಕ್ಕಳೇ ಅಥವಾ ರೈತರೇ ಅಧಿಕಾರಿ ಮಾಡುವಂತಾಗಬೇಕು. ಈ ನಿಟ್ಟನಲ್ಲಿ ಈ ಬಾರಿ ವಿಧಾನಸಭೆಯಲ್ಲಿ ಕನಿಷ್ಠ 15-25 ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಸಂಘದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಕುಣಿಗಲ್ನಲ್ಲಿ ಆನಂದ್ ಪಾಟೀಲ್, ತುರುವೇಕೆರೆಯಿಂದ ಕೆಂಕೆರೆ ಸತೀಶ್ ರೈತ ಸಂಘದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲಿದ್ದಾರೆ ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್, ಐಎಎಸ್ ಅಧಿಕಾರಿ ಡಿಕೆ ರವಿ, ರೈತ ಮಹಿಳೆಯರು ರಾಗಿ ಬೀಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರೈತ ಸಂಘದ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಹಿರಿಯ ರೈತರ ಪಾದಪೂಜೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಪ್ರಮುಖರಾದ ಲೋಕೇಶ್, ಚಂದ್ರೇಗೌಡ, ಶೈಲಜಾ, ಕೆಂಚೇಗೌಡ, ಬೆಟ್ಟೇಗೌಡ, ಕಾರ್ಯಣ್ಣ, ಕೀರ್ತಿ, ಗೋವಿಂದರಾಜು, ಅರುಣ್ ಕುಮಾರ್, ಬೋರಯ್ಯ, ವೆಂಕಟೇಶ್, ಲಕ್ಷ್ಮಣ್, ವೆಂಕಟೇಶ್ ನಂಜುಂಡಯ್ಯ ಇತರರು ಇದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೂ ಜಾನಪದ ಕಲಾ ತಂಡಗಳು ಪೂರ್ಣ ಕೊಂಬದೊಂದಿಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ತಿಪಟೂರಿನಲ್ಲಿ ರೈತ ದಿನಾಚರಣೆ ನಡೆಯಿತು. ರೈತರು ಆರ್ಥಿಕವಾಗಿ ಸದೃಢಗೊಳ್ಳಲು ವಿಶೇಷ ಯೋಜನೆ ರೂಪಿಸಬೇಕು ಎಂದು ಶಾಸಕ ಷಡಾಕ್ಷರಿ ಸಲಹೆ ಮಾಡಿದರು. ತಿಪಟೂರಿನಲ್ಲಿ ಕೃಷಿ ಇಲಾಖೆ, ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿಕ ಸಮಾಜ, ತಾಲೂಕು ಪಂಚಾಯಿತಿಯಿಂದ ರೈತರ ದಿನಾಚರಣೆ ಏರ್ಪಡಿಸಲಾಗಿತ್ತು. ಶಾಸಕ ಕೆ ಷಡಾಕ್ಷರಿ ಕಾರ್ಯಕ್ರಮ ಉದ್ಘಾಟಿಸಿ, ರೈತ ದೇಶದ ಬೆನ್ನೆಲುಬು, ರೈತ ಆಹಾರ ಬೆಳೆಯುವುದನ್ನು ನಿಲ್ಲಿಸಿದರೆ ಎಷ್ಟೆಲ್ಲ ಸಮಸ್ಯೆಯಾಗ್ತವೆ, ರೈತನಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ಎಂದರು. ಯಾವುದೇ ಸರ್ಕಾರ ಇರಲಿ, ರೈತರಿಗೆ ತೊಂದರೆ ಆಗದಂತೆ ರೈತರ ಅಭಿವೃದ್ದಿಗೆ ಪೂರಕವಾಗುವಂತಹ ಯೋಜನೆಗಳನ್ನು ರೂಪಿಸಬೇಕು. ಇಂದು ರೈತ ವಿನಾಶದ ಅಂಚಿನಲ್ಲಿದ್ದಾನೆ, ರೈತನನ್ನು ಉಳಿಸುವ ಕೆಲಸ ಮಾಡಬೇಕು ಎಂದರು. ಮುಂದೆ ಕೃಷಿಗೆ ಉತ್ತಮ ಭವಿಷ್ಯವಿದೆ, ಜನಸಂಖ್ಯೆ ಹೆಚ್ಚಳವಾಗಿ ಆಹಾರದ ಕೊರತೆ ಉಂಟಾಗಬಹುದು. ಇದಕ್ಕೆ ಅವಕಾಶ ನೀಡದಂತೆ ಸುಧಾರಿತ ವೈಜ್ಞಾನಿಕ ಪದ್ದತಿಯಲ್ಲಿ ವ್ಯವಸಾಯ ಮಾಡಲು ರೈತರಿಗೆ ಕೃಷಿ ತಜ್ಞರು ಮಾರ್ಗದರ್ಶನ ನೀಡಬೇಕು ಎಂದು ಶಾಸಕ ಷಡಾಕ್ಷರಿ ಹೇಳಿದರು. ಸೊ ಆ ನಿಟ್ಟಿನಲ್ಲಿ ಇವತ್ತು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಸರ್ಕಾರ ರೈತರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಮತ್ತು ರೈತರಿಗೆ ಬಹಳಷ್ಟು ಪ್ರೋತ್ಸಾಹವನ್ನ ನೀಡಿದ್ದಾರೆ. ಅದು ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅಥವಾ ಅದೇ ಆಯಾ ಪ್ರದೇಶಕ್ಕೆ ರಚನೆ ಆಗ್ತಕ್ಕಂಥ ಸರ್ಕಾರಗಳಿರ್ಬೋದು. ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ ಬಿಜೆಪಿ ಸರ್ಕಾರ ಆಯಿತು, ಮತ್ತೆ ಸಮ್ಮಿಶ್ರ ಸರ್ಕಾರ ಆಯಿತು, ಹೀಗೆ ಯಾವುದೇ ಸರ್ಕಾರ ಆಯಿತು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ಎಪಿಎಂಸಿ ಅಧ್ಯಕ್ಷ ರವಿಕುಮಾರ್, ಉಪಾಧ್ಯಕ್ಷ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮೈಲಾರಿ, ಮಮತಾ, ಉಮೇಶ್, ತಹಸೀಲ್ದಾರ್ ಡಾ ಮಂಜುನಾಥ್ ಭಾಗವಹಿಸಿದರು. ಮಾಗಡಿಯ ಹೊಂಬಾಳಮ್ಮ ಕೆರೆ ಅಭಿವೃದ್ದಿ ಕಾಮಗಾರಿಗೆ ಶಾಸಕ ಬಾಲಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಗಡಿ ಪಟ್ಟಣದ ಐತಿಹಾಸಿಕ ಕೆರೆಗಳಲ್ಲೊಂದಾದ ಹೊಂಬಾಳಮ್ಮನ ಕೆರೆಯ ಸಮಗ್ರ ಅಭಿವೃದ್ದಿಗೆ ಗೋಧಲಿ ಪೂಜೆಯನ್ನ ಶಾಸಕ ಹೆಚ್ಸಿ ಬಾಲಕೃಷ್ಣ ಹಾಗೂ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಎನ್ ಮಂಜುನಾಥ್ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಹೆಚ್ಸಿ ಬಾಲಕೃಷ್ಣ, ಅಂದಾಜು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಶಾಂಕಿ ಟ್ಯಾಂಕ್ ಕೆರೆ ಮಾದರಿಯಲ್ಲಿ ಹೊಂಬಾಳಮ್ಮನ ಕೆರೆ ಅಭಿವೃದ್ದಿಪಡಿಸಲು ಇಂದು ಶಂಕುಸ್ಥಾಪನೆ ಮಾಡಿದ್ದೇವೆ. ಈಗ ಬಿಎಂಆರ್ಡಿಯಿಂದ 1 ಕೋಟಿ ಮಂಜೂರಾಗಿದ್ದು ಈಗಾಗಲೇ ಟೆಂಡರ್ ಕರೆದು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಉಳಿಕೆ 1.5 ಕೋಟಿ ರೂಪಾಯಿ ಮಂಜೂರಾತಿಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದ್ದೇವೆ ಎಂದರು. ಇನ್ನು ಪಟ್ಟಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಎನ್ ಮಂಜುನಾಥ್ ಮಾತನಾಡಿ, ಪಟ್ಟಣದಲ್ಲಿನ ಇತಿಹಾಸ ಪ್ರಸಿದ್ದ ಗೌರಮ್ಮನ ಕೆರೆ ಹಾಗೂ ಹೊಂಬಾಳಮ್ಮನ ಕೆರೆಯ ಸಮಗ್ರ ಅಭಿವೃದ್ದಿಗೆ ಬಿಎಂಆರ್ಡಿ ವತಿಯಿಂದ ಅಂದಾಜು 5 ಕೋಟಿ ರೂಪಾಯಿ ಮಂಜೂರಾಗಿದೆ. ಇನ್ನು 5 ಕೋಟಿ ರೂಪಾಯಿಗಳ ಮಂಜೂರಾತಿಗೆ ಪತ್ರ ಬರೆಯಲಾಗಿದೆ. ಈ ಸಂಬಂಧ ಸಚಿವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಜನವರಿ 3ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನೂತನ ಬಿಎಂಆರ್ಡಿ ಕಟ್ಟಡ ಉದ್ಘಾಟನೆಯನ್ನ ನೆರವೇರಿಸಲಾಗುವುದು ಎಂದರು. ಮಾಗಡಿ ಡೆವಲಪ್ಮೆಂಟ್ ಅಥಾರಿಟಿ ಹಣದಲ್ಲಿ ಗೌರಮ್ಮನ ಕೆರೆ ಮತ್ತು ಹೊಂಬಳಮ್ಮನ ಕೆರೆಯನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಒಂದು 1,000,000 ತಯಾರು ಮಾಡಿ ಈಗ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ರಸ್ತೆ ಕೂಡ ಆಗ್ತಾ ಇದೆ, ಮಾಗಡಿ ಬೆಂಗಳೂರು ರಸ್ತೆ 4 ಪಥದ ರಸ್ತೆ ಕೂಡ ಆಗ್ತಾ ಇದೆ, ಅದನ್ನ ಈಗ ಚಾಲನೆ ಕೊಟ್ಟಿದ್ದೀವಿ. ಹಂತ ಹಂತವಾಗಿ ವಿಶೇಷವಾಗಿ ಅಭಿವೃದ್ಧಿ ಮಾಡ್ತೇವೆ. ಸರ್, ಇವತ್ತಿನ ಕಾಮಗಾರಿ 1,00,000 ವೆಚ್ಚದಲ್ಲಿ ಈಗ ಟೆಂಡರ್ ಆಗಿರ್ತಕ್ಕಂಥದ್ದು 1 ಕೋಟಿ
ಇನ್ನೂ 1.5 ಕೋಟಿ 2 ಕೋಟಿನಲ್ಲಿ ಇನ್ನ ಬೇರೆ ಬೇರೆ ಕಾಮಗಾರಿಗಳನ್ನ ಇನ್ನೊಂದು 15 ತಿಂಗಳಲ್ಲಿ ಮೀಟಿಂಗ್ ಮಾಡಿ ತಗೊಂತೀವಿ. ಈ ವೇಳೆ ಬಿಎಂಆರ್ಡಿ ಸದಸ್ಯರಾದ ಚಂದ್ರಯ್ಯ, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರವೀಣ್, ಸುನೀತಾ ನಾಗರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಂಗಳೂರು ಗಂಗಾಧರ್, ಕಾರ್ಯದರ್ಶಿ ಕುಮಾರ್ ಹಾಜರಿದ್ದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಿ ಎಂದು ಕುಣಿಗಲ್ನಲ್ಲಿ ಕಬಡ್ಡಿ ಆಟಗಾರ ಶಬೀರ್ ಬಾಪು ಹೇಳಿದರು. ಪೋಷಕರು ತಮ್ಮ ಮಕ್ಕಳಿಗೆ ಬರೀ ಶಿಕ್ಷಣದ ಬಗ್ಗೆ ಒತ್ತು ನೀಡುವ ಮನೋಭಾವ ಸರಿಯಲ್ಲ. ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣದಷ್ಟೇ ಒತ್ತನ್ನ ಕ್ರೀಡೆಗಳ ಬಗ್ಗೆಯೂ ನೀಡಬೇಕೆಂದು ಪ್ರೊಫೆಸರ್ ಕಬಡ್ಡಿ ಆಟಗಾರ ಶಬೀರ್ ಬಾಬು ತಿಳಿಸಿದರು. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿನ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಹಮ್ಮಿಕೊಳ್ಳಲಾದ 2017-18 ಸಾಲಿನ ಕ್ರೀಡೋತ್ಸವ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಬೌದ್ಧಿಕ ಮಟ್ಟವನ್ನು ವೃದ್ಧಿಸಿದರೆ ಕ್ರೀಡೆ ದೈಹಿಕ ಸದೃಢತೆಯನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿ ಸರ್ವಾಂಗೀಣ ಅಭಿವೃದ್ಧಿ ಹೊಂದಲು ದೈಹಿಕ ಮಾನಸಿಕವಾಗಿ ಸದೃಢವಾಗಿರಬೇಕಾಗಿದೆ. ಬಹುತೇಕ ಪೋಷಕರು ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡುತ್ತಿದ್ದು ಕ್ರೀಡೆಗೆ ಒತ್ತು ನೀಡುವ ಮನೋಭಾವ ರೂಢಿಸಿಕೊಳ್ಳುವುದಿಲ್ಲ ಮತ್ತು ಮಕ್ಕಳನ್ನು ಅಷ್ಟಾಗಿ ಕ್ರೀಡೆಯಲ್ಲಿ ತೊಡಗಿಸಲು ಇಚ್ಛಿಸುವುದಿಲ್ಲ. ಇದು ಸರಿಯಲ್ಲ. ಪೋಷಕರು ತಮ್ಮ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗೆ ತೋರಿಸುವ ಆಸಕ್ತಿಯನ್ನೇ ಕ್ರೀಡೆಗೂ ತೋರಿಸುವ ಮೂಲಕ ಈ ನಾಡಿಗೆ ಮತ್ತಷ್ಟು ಉತ್ತಮ ಕ್ರೀಡಾಪಟುಗಳ ಕೊಡುಗೆ ನೀಡುವಂತಾಗಬೇಕೆಂದರು. ತಹಸೀಲ್ದಾರ್ ಎಸ್ ನಾಗರಾಜ್, ಶಾಲಾ ಸಂಸ್ಥಾಪಕ ಎಂಕೆ ಅಶೋಕ್, ರಾಜ್ಯ ಯುವಜನ ಕ್ರೀಡಾ ಇಲಾಖೆ ನಿರ್ದೇಶಕ ಪಿಕೆ ಗೌಡ, ಶಾಲಾ ಪ್ರಾಚಾರ್ಯೆ ಸರಸ್ವತಿ, ಉಪಪ್ರಾಚಾರ್ಯ ಆಂಟೋನಿ ಇತರರು ಇದ್ದರು. ತುಮಕೂರಿನಲ್ಲಿ ರಾಷ್ಟೀಯ ಗ್ರಾಹಕ ದಿನಾಚರಣೆ ಏರ್ಪಡಿಸಲಾಗಿತ್ತು. ಗ್ರಾಹಕ ಸುರಕ್ಷಣಾ ಕಾಯ್ದೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರ ಹಾಗೂ ಗ್ರಾಹಕ ಜಾಗೃತಿ ಹಕ್ಕು ಮತ್ತು ಶಿಕ್ಷಣ ಪರಿಷತ್ನಿಂದ ತುಮಕೂರಿನಲ್ಲಿ ರಾಷ್ಟೀಯ ಗ್ರಾಹಕ ದಿನ ಆಚರಿಸಲಾಯಿತು. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಗ್ರಾಹಕ ಜಾಗೃತಿ ಹಕ್ಕು ಮತ್ತು ಶಿಕ್ಷಣ ಪರಿಷತ್ ಕಾರ್ಯದರ್ಶಿ ಟಿಎಸ್ ನಿರಂಜನ್ ಹೇಳಿದರು. ಸಮಾಜದ ಕಟ್ಟಕಡೆಯ ಗ್ರಾಹಕನಿಗೂ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಅರಿವು ಮಾಡಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ಗ್ರಾಹಕ ದಿನಾಚರಣೆ ಹಮ್ಮಿಕೊಳ್ಳಲಾಗುತ್ತಿದೆ. ಕಾಯ್ದೆ ಜಾರಿಯಾಗಿ 30 ವರ್ಷ ತುಂಬಿದ ಸಂದರ್ಭದಲ್ಲಿ ಕ್ಯಾಂಡಲ್ ಹಚ್ಚಿ ಆಚರಿಸಲಾಯಿತು ಎಂದು ಟಿಎಸ್ ನಿರಂಜನ್ ಹೇಳಿದರು. ತುಮಕೂರು ಜಿಲ್ಲೆಯ ಗ್ರಾಹಕ ಮಾಹಿತಿ ಕೇಂದ್ರ, ಗ್ರಾಹಕ ಜಾಗೃತಿ, ಹಕ್ಕು ಮತ್ತು ಶಿಕ್ಷಣ ಪರಿಷತ್ ಈ ಸಂಸ್ಥೆಗಳ ವತಿಯಿಂದ ರಾಷ್ಟೀಯ ಗ್ರಾಹಕ ದಿನಾಚರಣೆಯನ್ನು ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಗ್ರಾಹಕ ಸಂರಕ್ಷಣಾ ಕಾಯ್ದೆಗೆ 31 ವರ್ಷಗಳು ತುಂಬಿರುವ ಈ ಹೊತ್ತಿನಲ್ಲಿ 39 ದೀಪಗಳನ್ನು ಬೆಳಗಿ ನಮ್ಮ ಮೂಲ ಮಂತ್ರ ಗ್ರಾಹಕರೇ ದೇವರು, ಗ್ರಾಹಕರು ನಿಜವಾಗ್ಲೂ ಕೂಡ ಅಪೇಕ್ಷಿತ ವ್ಯಕ್ತಿಗಳು, ಗ್ರಾಹಕರು ಇಲ್ದಿದ್ರೆ ಯಾವುದೇ ಒಂದು ವಾಣಿಜ್ಯ ಸಂಸ್ಥೆ ಮತ್ತು ಸೇವಾ ಸಂಸ್ಥೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗ್ರಾಹಕರ ಮಹತ್ವವನ್ನು ತಿಳಿಸಿ ಹೇಳದಂಥ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮುಖಾಂತರ ಅರ್ಥಪೂರ್ಣವಾಗಿ ನಾವು ಇವತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಹಾಗೆಯೇ ಒಂದು ಕರಪತ್ರವನ್ನು ಕೂಡ ಮಾಡಿದ್ದೇವೆ ಸಾರ್ವಜನಿಕರಿಗೆ, ಆ ಕರಪತ್ರವನ್ನು ಹಂಚ್ತಾ ಇದ್ದೀವಿ. ಗ್ರಾಹಕ ಆಂದೋಲನಕ್ಕೆ ತಿರುಪು ನೀಡಿದ ಮಹಾತ್ಮ ಗಾಂಧಿ ಅವರಿಗೆ ಗೌರವ ನೀಡಲು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ನಗರಪಾಲಿಕೆ ಸದಸ್ಯರಾದ ಎಂಪಿ ಮಹೇಶ್, ನಾಗರಾಜ್ ರಾವ್, ಕರುಣಾರಾಧ್ಯ, ಮುಖಂಡರಾದ ಕೃಷ್ಣಮೂರ್ತಿ, ರಾಮರಾಜು, ಜಿಕೆ ಶ್ರೀನಿವಾಸ್ ಮೊದಲಾದವರು ಭಾಗವಹಿಸಿದ್ದರು. ರೈತರ ದಿನಾಚರಣೆ ಅಂಗವಾಗಿ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಪ್ರಗತಿಪರ ರೈತರನ್ನು ಸನ್ಮಾನಿಸಿ ಗೌರವಿಸಿದವು. ಮಾಗಡಿಯಲ್ಲಿ ರೈತ ದಿನಾಚರಣೆಯ ಪ್ರಯುಕ್ತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕಿನ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡಲಾಯಿತು. ಬೆಟ್ಟಹಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಬೆಟ್ಟಹಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ರೈತ ದೇಶದ ಬೆನ್ನೆಲುಬು, ರೈತ ಏನಾದರೂ ಬೆಳೆ ಬೆಳೆಯದೆ ಕೈಕಟ್ಟಿ ಕೂರಿದರೆ ನಮ್ಮನ್ನಾಳುವ ರಾಜಕೀಯ ಮುಖಂಡರ ಜೀವನ ಅಯೋಮಯವಾಗುತ್ತದೆ. ವೇದಿಕೆಯಲ್ಲಿ ರಾಜಕೀಯ ಮುಖಂಡರುಗಳು ನಮ್ಮ ಸರ್ಕಾರ ಆ ಸೌಕರ್ಯ ಕೊಟ್ಟಿತು, ಈ ಸೌಕರ್ಯ ಒದಗಿಸಿತು ಎನ್ನುವ ಮಾತುಗಳನ್ನು ಹೇಳುವುದರ ಬದಲು ರೈತರಿಗಾಗಿ ಯಾವ ಸರ್ಕಾರ ಯಾವ ರೈತರ ಏಳಿಗೆಗಾಗಿ ರೈತರನ್ನ ಶ್ರೀಮಂತನಾಗಿಸಲು ಅನುಕೂಲ ಮಾಡಿದೆ, ಮತಕ್ಕಾಗಿ ಎಲ್ಲರೂ ಹೇಳುವುದು ಪೊಳ್ಳು ಆಶ್ವಾಸನೆ ಹೊರತು ರೈತರ ಉದ್ದಾರಕ್ಕಾಗಿ ಅಲ್ಲ ಎಂದರು. ನಾವೇನು ನೋಡಿ ಸ್ವಾಮಿ, ಗಣಿಗಾರಿಕೆ ಮಾಡೋದ್ರಿಂದ ಕೆಂಪೇಗೌಡರ ಸ್ಮಾರಕ ಹೋಗ್ತೈತೆ,
ಸುತ್ತು ಇರುವಂತ 5 ಕಿಲೋಮೀಟರ್ ಇರುವಂತ ರೈತರ ಜೀವನ ಆಗ್ತೈತೆ ಅಂತಂತಂದ. ಅದಕ್ಕೊಬ್ಬ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇದ್ದ, ಏನ್ ರೈತರೇ ಉದ್ದಾರ ಆಗ್ಬೇಕಾ ಅಂತಂತ ಹೇಳ್ದ. ಆಗ ನಾನು ಒಂದು ಉತ್ತರವನ್ನು ಕೊಟ್ಟಿದ್ದೆ, ನಿನಗೆ ಅಷ್ಟು ತೆವಲು ಇದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಹೋಗು, ಅಲ್ಲಿ ಉಳ್ಳೋರೇ ಇರ್ತಾರೆ, ರೆವಿನ್ಯೂ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಾದ್ಮೇಲೆ ರೈತರು ಸೇವೆ ಮಾಡೋದು ಕಲ್ತ್ಕೊಳಪ್ಪ ಫಸ್ಟ್ ಅಂತ. ಆದ್ರಿಂದ ನಮ್ಮ ರೈತ ಬಂದವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀವು ಯಾರಿಗೂ ಹೆದರಬೇಡಿ. ರೈತ ತಿರುಗಿ ಬಿಟ್ಟರೆ ಮತ್ತೊಂದು ನರೇಂದ್ರ ನರೇಂದ್ರ ಕ್ರಾಂತಿ ಆಗ್ತೈತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಮಾತನಾಡಿ, ಇದುವರೆಗೂ ಕೆಂಪೇಗೌಡರ ನಾಡಿನಲ್ಲಿ ಯಾವೊಬ್ಬ ರಾಜಕಾರಣಿಯಾಗಲಿ ಸಂಘಟನೆಯವನಾಗಲಿ ರೈತರನ್ನ ಗುರುತಿಸಿ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡುವಲ್ಲಿ ವಿಫಲರಾಗಿದ್ದರು. ನಮ್ಮ ರೈತ ಸಂಘ ಸಂಘಟನೆ ಇದ್ದು ರೈತ ದಿನಾಚರಣೆಯ ಅಂಗವಾಗಿ ತಾಲೂಕಿನ 59 ಜನ ಪ್ರಗತಿಪರ ರೈತರನ್ನ ಗುರುತಿಸಿ ಅವರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಆದರೆ ನಮ್ಮ ಸಂಘಟನೆ ಆಚರಿಸುವ ಕಾರ್ಯಕ್ರಮಕ್ಕೂ ತಾಲೂಕಿನ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಎಲ್ಲರಿಗೂ ಆಮಂತ್ರಣವಿದ್ದರೂ ಯಾರೂ ಸಹ ಬಾರದಿರುವುದು ಬೇಸರದ ಸಂಗತಿ. ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ತಾಲೂಕಿನ ರೈತರ ಶಕ್ತಿ ಏನೆಂಬುದನ್ನು ನೋಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಏನು ಈ ಒಂದು ರೈತರದು ಅನುಭವಿಸ್ತಾರೆ, ಒಂದಿನ ರೈತರು ಒಂದು ಅನುಪಸ್ಥಿತಿ ನೋವನ್ನು ಅನುಭವಿಸ್ತಾರೆ ಅಂತ ಅನ್ಕೋತೀನಿ ನಾನು. ಶಾಸಕ ಸಹೋದರ ಬಂದಿದ್ರು, ಬಹಳ ಸಂತೋಷ ಇಷ್ಟಪಡ್ತೀನಿ. ಆದರೆ ಕೆಲವೊಂದು ಬೇಡಿಕೆಗಳು ರೈತ ಸಂಘ ಕೇಳುವಂತದ್ದಿತ್ತು, ಅವನ್ನ ಈಡೇರಿಸಬೇಕಾದ್ರೆ ತಹಶೀಲ್ದಾರ್ ಇರಬೇಕಾಯ್ತು, ಶಾಸಕರು ಇರಬೇಕಾಯ್ತು. ತಾಲೂಕಿನ ಆಡಳಿತ ಹದಗೆಡ್ತಾ ಇದೆ, ತಹಶೀಲ್ದಾರ್ 3 ತಿಂಗಳಿಗೊಂದ್ಸರಿ ಚೇಂಜ್ ಆಯ್ತವ್ರೆ. ಶಾಸಕರು ಎಲ್ಲಾ ಕಾರ್ಯಕ್ರಮ ಬದಿಗೊಟ್ಟಿ ಈ ಕಾರ್ಯಕ್ರಮ ಬರಬೇಕಾಯ್ತು. ಯಾಕಂದ್ರೆ ರೈತರ ಮೇಲೆ ಪ್ರೀತಿ ಕಡಿಮೆ ಆಗಿರಂಗಿಲ್ಲ, ಅವ್ರದ್ದು ಬಿಡಿ. ಈಗ ನಮ್ಮ ರೈತರಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಜಡದೇವರ ಮಠದ ಹಿಮ್ಮಡಿ ಬಸವರಾಜ ಸ್ವಾಮೀಜಿ, ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಕಮಲಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕಲ್ಪನಾ ಶಿವಣ್ಣ, ರಾಮನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಧನಂಜಯ್, ಬೆಸ್ಕಾಂ ನಿರ್ದೇಶಕ ಜಯರಾಮ್, ಗೋರಕ್ಷಣಾ ಸಮಿತಿ ಕುಮಾರ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್, ಹಿಂದೂ ಮಹಾಸಭಾದ ಸಾಮ್ರಾಟ್ಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಹನುಮಂತರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮ್ಮೇಳನ ನಡೆಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ತುಮಕೂರಿನಲ್ಲಿ 12ನೇ ಜಿಲ್ಲಾ ಸಮ್ಮೇಳನ ಹಾಗೂ ಬಹಿರಂಗ ಸಭೆ ನಡೆಯಿತು. ಇದರ ಅಂಗವಾಗಿ ಪಕ್ಷದ ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು. ಸಂಸತ್ ಹಾಗೂ ವಿಧಾನಸಭೆಗಳಲ್ಲಿ ತನ್ನ ರಾಜಕೀಯ ಪ್ರಭಾವ ಒತ್ತಡ ಮೀರಿ ರೈತ ಕಾರ್ಮಿಕರ ಪರವಾಗಿ ಅನೇಕ ಕಾನೂನುಗಳ ರಚನೆಗೆ ಪಕ್ಷದ ಹೋರಾಟ ಕಾರಣವಾಗಿದೆ. ಗ್ರಾಮೀಣ ಉದ್ಯೋಗ ಖಾತರಿ ಕಾನೂನು, ಮಾಹಿತಿ ಹಕ್ಕು ಕಾನೂನು, ಅರಣ್ಯ ಭೂಮಿ ಸಾಗುವಳಿ ಮಾನ್ಯತೆ ಕಾನೂನು ಜಾರಿಯಾಗುವಲ್ಲಿ ಪಕ್ಷ ಮಹತ್ವದ ಪಾತ್ರ ವಹಿಸಿದೆ ಎಂದು ಮುಖಂಡರು ಹೇಳಿದರು. ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿ ನೇತೃತ್ವದ ಸರ್ವಾಧಿಕಾರ ಸರ್ಕಾರ ಕಿತ್ತೊಗೆಯಲು ಜಾತ್ಯತೀತ ಸರ್ಕಾರ ಅಸ್ತಿತ್ವಕ್ಕೆ ತರಲು ಪಕ್ಷದ ಹೋರಾಟ ಮುಂದುವರೆದಿದೆ ಎಂದರು. ಸರ್ವಾಧಿಕಾರದ ಸಾಗ್ತಾ ಇರತಕ್ಕಂತಹ ಸರ್ಕಾರ ಕೋಮುವಾದವನ್ನು ಮೂಲ ಆಧಾರವಾಗಿಟ್ಟುಕೊಂಡು ಇವತ್ತು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರತಕ್ಕಂತಹ ಶೋಷಣೆಯನ್ನು ಮರೆಮಾಚಲಿಕ್ಕೆ, ಬಡವರ ಮೇಲೆ ತೆರಿಗೆ ಹೊರೆಯನ್ನು ಹೆಚ್ಚಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜನರ ಪ್ರತಿಭಟನೆಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಸಲ್ಲದ ಕುಚೋದ್ಯದ ಪ್ರಚೋದನೆಗಳನ್ನು ಮಾಡ್ತಾ ಇರತಕ್ಕಂಥ ಇಂಥ ಸನ್ನಿವೇಶದಲ್ಲಿ ದೇಶದ ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಇನ್ನು ಕೇವಲ 1 ವರ್ಷ ಇರತಕ್ಕಂಥ ಅವಧಿಯಲ್ಲಿ ಇವತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗಳ ಸಮೀಪ ಬರ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಏನು ಚುನಾಯಿತ ಚಕ್ರವರ್ತಿಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರತಕ್ಕಂಥ ಮೋದಿ ನೇತೃತ್ವದ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರದಿಂದ ಇಳಿಸಲಿಕ್ಕೆ, ಹಾಗೆಯೇ ಈ ರಾಜ್ಯದಲ್ಲಿ ಪುನಃ ಮತ್ತೆ ಕೋಮುವಾದ ಅಧಿಕಾರಕ್ಕೆ ಬರದಾಗ ರೀತಿಯಲ್ಲಿ ಇವತ್ತು ಜಾತ್ಯತೀತ ಶಕ್ತಿಗಳನ್ನು ಒಗ್ಗೂಡಿಸಿ ಒಂದು ರಾಜಕೀಯ ಜಾಗೃತಿಯನ್ನು ಮೂಡಿಸಿ ಇವತ್ತು ಏನು ಸರ್ವಾಧಿಕಾರದತ್ತ ಸಾಗ್ತಾ ಇದೆ ಬಿಜೆಪಿ ಸರ್ಕಾರಕ್ಕೆ ಅದರ ಬೆಳವಣಿಗೆಗೆ. ಪಕ್ಷದ ಕಾರ್ಯಕರ್ತರು, ಕಾರ್ಮಿಕರು, ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಕನ್ನಡಿಗರಿಗೆ ಶೇಕಡ 85% ಉದ್ಯೋಗ ಮೀಸಲಾಗಬೇಕು ಎಂದು ಶಿಡ್ಲಘಟ್ಟದಲ್ಲಿ ಕರ್ವೇ ತಾಲೂಕು ಅಧ್ಯಕ್ಷ ನಾಗರಾಜು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಖಾಸಗಿ ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿ ಶೇಕಡ 85% ಉದ್ಯೋಗ ಮೀಸಲಾತಿ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ನಾಗರಾಜು ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿ, ಕರ್ನಾಟಕದ ವಿವಿಧ ಖಾಸಗಿ ವಲಯದಲ್ಲಿ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು, ಮಧ್ಯಪ್ರದೇಶ ಮುಂತಾದ ಕಡೆಗಳಿಂದ ಬಂದು ಉದ್ಯೋಗ ಮಾಡುತ್ತಿದ್ದು ಕರ್ನಾಟಕದಲ್ಲೇ ನೆಲೆಸಿ ವಾಸವಾಗಿರುವ ಕನ್ನಡಿಗರಿಗೆ ಉದ್ಯೋಗ ನೀಡದಿರುವುದು ವಿಪರ್ಯಾಸ. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟನಲ್ಲಿ ಹೋರಾಟ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ತಾಲೂಕಿನಿಂದ 6 ಬಸ್ಸುಗಳಲ್ಲಿ ಸುಮಾರು 500 ಪ್ರತಿಭಟನೆಗೆ ತೆರಳುತ್ತಿರುವುದಾಗಿ ತಿಳಿಸಿದರು.
ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ್ಣದಿಂದ ನಾವು ಸುಮಾರು 500 ಜನ ಸರೋಜಿನಿ ಮಾರಿಸಿ ಅವರದ್ದು ವರದಿಯನ್ನು ಸ್ವೀಕರಿಸಬೇಕಾಗಿ ಒತ್ತಡ ಹಾಕೋದಕ್ಕೆ ಸರ್ಕಾರದ ಮೇಲೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋರಾಟ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಈ ದಿನ ನಮ್ಮ ಈ ಹೋರಾಟ ಮುಂದುವರಿದ್ರೆ ಇದು ಸಕ್ಸಸ್ಫುಲ್ ಆಯಿತು ಅಂದರೆ ಸುಮಾರು 85% ಕನ್ನಡಿಗರಿಗೆ ನಮ್ಮ ಕಡೆಯೇ ಕೆಲಸ ಸಿಗುತ್ತೆ. ಅದು ನರಸಾಪುರ ಆಗಲಿ, ವೇಮಗಲ್ ಆಗಲಿ, ಯಾವುದೇ ಖಾಸಗಿ ಕಂಪ್ನಿಗಳಲ್ಲಿ ನಮ್ಮ ಕಡೆ ಅವರಿಗೆ 85% ಅಂದರೆ ಕನ್ನಡಿಗರಿಗೆ ಮಾತ್ರ ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಒತ್ತಡ ಹಾಕೋದಕ್ಕೆ ನಾವು ಈ ದಿನ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾನು ಎಲ್ಲದಕ್ಕೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಹೆಜ್ಜೆನ ಹೋಗ್ತಾ ಇದ್ದೀರಿ ಸರ್. ಸುಮಾರು 500 ಜನಕ್ಕಿಂತ ಹೆಚ್ಚಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣದ ಉಪಾಧ್ಯಕ್ಷ ತಮೀಮ್ ಅನ್ಸರಿ, ಗೌರವಾಧ್ಯಕ್ಷ ಗುರುರಾಜ್, ಸದಸ್ಯರಾದ ಅಖಿಲ್, ಇಂತಿಯಾಜ್ ಖಾನ್, ಇಮ್ರಾನ್ ಖಾನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದರು. ಕನ್ನಡಿಗರ ಸ್ವಾಭಿಮಾನ ಕೆರಳಿಸುವ ಸರ್ಕಾರಗಳಿಗೆ ಉಳಿಗಾಲವಿಲ್ಲ ಎಂದು ಕುಣಿಗಲ್ನಲ್ಲಿ ಕರವೇ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ಕನ್ನಡದ ನೆಲದಲ್ಲಿ ಕನ್ನಡಿಗರ ಭಾವನೆ ಸ್ವಾಭಿಮಾನ ಕೆರಳಿಸುವ ಯಾವುದೇ ಸರ್ಕಾರಗಳಿಗೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಎಂದು ಕರವೇ ಕುಣಿಗಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಬೆಂಗಳೂರಿನಲ್ಲಿ ನಡೆಯುವ ಕರ್ಫೇ ಬೃಹತ್ ಪ್ರತಿಭಟನಾ ಯಾತ್ರೆಗೆ ತಾಲೂಕು ಕಾರ್ಯಕರ್ತರ ರ್ಯಾಲಿ ತೆರಳುವ ಮುನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಕನ್ನಡ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ, ನಾಡು ನುಡಿ ನೆಲ ಜಲ ರಕ್ಷಣೆಯ ಜೊತೆಯಲ್ಲಿ ಇದೀಗ ಕನ್ನಡಿಗರ ಸ್ವಾಭಿಮಾನ ರಕ್ಷಣೆಗೆ ಹೋರಾಟ ಮಾಡುವ ವಾತಾವರಣ ನಿರ್ಮಾಣವಾಗಿರುವುದು ನಿಜಕ್ಕೂ ಆತಂಕಕಾರಿಯಾಗಿದೆ. ನೆರೆ ರಾಜ್ಯದಲ್ಲಿರುವಂತೆ ರಾಜ್ಯ, ಕೇಂದ್ರ, ಖಾಸಗಿ ಉದ್ದಿಮೆಗಳಲ್ಲಿ ಇಲಾಖೆಗಳಲ್ಲಿ ಸ್ಥಳೀಯ ಉದ್ಯೋಗಗಳನ್ನು 90% ಆಯಾ ರಾಜ್ಯದ ನಿವಾಸಿಗಳಿಗೆ ನೀಡುವಂತೆ ಜಾರಿಗೊಳಿಸಿರುವ ಕಾಯ್ದೆ ರಾಜ್ಯದಲ್ಲೂ ಜಾರಿಯಾಗಬೇಕು. ಕನ್ನಡಿಗರ ಉದ್ಯೋಗದ ಹಕ್ಕನ್ನು ಸರ್ಕಾರ ಕಸಿದುಕೊಳ್ಳುವಂತಾಗದೆ ಕನ್ನಡಿಗರಿಗೆ ಉದ್ಯೋಗ ಪೂರೈಸುವ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕಾಯ್ದೆ ಜಾರಿಗೊಳಿಸಬೇಕೆಂದರು. ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡಿಗರ ಮಕ್ಕಳಿಗೆ ಏನು ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗ ಆಗ್ಬೋದು, ಮತ್ತೆ ಕಾರ್ಖಾನೆ ಉದ್ಯೋಗ ಆಗ್ಬೋದು, ಕೇಂದ್ರ ಸರ್ಕಾರದ ಸೌಮ್ಯದ ಉದ್ಯೋಗಗಳಾಗ್ಬೋದು, 85% ಮೀಸಲಾತಿಗೆ ಆಗಲೇಬೇಕು ಅಂತ ಈ ಒಂದು ಹೋರಾಟದಲ್ಲಿ ಆಗ್ರಹ ಪಡಿಸ್ತೀವಿ. ಮತ್ತು ಈ ರಾಜ್ಯದಲ್ಲಿ ಪಕ್ಕದ ರಾಜ್ಯಗಳಿಗೆ ಹೋದ್ರೆ ನಾವು ಎಲ್ಲಾ ರಾಜ್ಯದಲ್ಲೂ ಪಟ್ಟಣದ ಗ್ರಾಮ ದೇವತೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಪರ ಘೋಷಣೆಗಳನ್ನು ಕೂಗಿ ಮೆರವಣಿಗೆ ನಡೆಸಿದರು. ಪ್ರಮುಖರಾದ ದಿನೇಶ್, ಪ್ರಶಾಂತ್, ರಂಗನಾಥ್, ಮಾರುತಿ, ರಾಘವೇಂದ್ರ, ಅರುಣ್ ಕುಮಾರ್, ರಘು ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.